ಸಭೆಗಳಲ್ಲಿ ಸಭೆಯ ಕುರಿತಾದ ಸಂದೇಶವನ್ನು ಕೇಳಿದೆವು ಸ್ಮುರ್ನಾ ಒಂದು ಒಳ್ಳೆಯ ಸಭೆ ಒಂದು ಪರ್ಫೆಕ್ಟ್ ಅದು ಕರ್ತನಿಂದ ಅಂಗೀಕರಿಸಲ್ಪಟ್ಟು ಕರ್ತನಿಂದ ಹೊಗಳಲ್ಪಟ್ಟಂತಹ ಒಂದು ಸಭೆ ಆದ್ದರಿಂದಲೇ ಕಳೆದ ಬಾರಿ ನಾನು ಭೇಟಿಯಾದಾಗ ಹೇಳಿದೆ ನೀವು ಒಂದು ಒಳ್ಳೆಯ ಸಭೆಯನ್ನು ಹುಡುಕುವುದಾದರೆ ಅದರೊಳಗೆ ಸ್ಮುರ್ನಾ ಸಭೆಯಲ್ಲಿರುವಂಥ ಗುಣಾತಿಶಯಗಳು ಉಂಟಾ ಎಂಬುದನ್ನು ನೋಡಿರಿ ಅವರು ಉಪದ್ರವಗಳಿಗೂ ಅವರು ಸಿದ್ಧರಾಗಿದ್ದಾರಾ ಕರ್ತನ ನಿಮಿತ್ತವಾಗಿ ದೂಷಣೆ ಹೊಂದಲು ತಮ್ಮನ್ನು ಒಪ್ಪಿಸಿಕೊಡುತ್ತಾರಾ ಕರ್ತನ ನಾಮದ ನಿಮಿತ್ತ ವಿಶ್ರಮಿಸಿಕೊಳ್ಳದೆ ದುಡಿಯುವವರಾಗಿದ್ದಾರಾ ಅವರು ಕರ್ತನಿಗೋಸ್ಕರವಾಗಿ ಬಡವರಾಗಿದ್ದಾರಾ ಎನ್ನುವುದೆಲ್ಲವನ್ನೂ ನೋಡಬೇಕು ಆದರೆ ಇವತ್ತು ನಮ್ಮ ಮನೋಭಾವನೆ ಬಹಳ ವ್ಯತ್ಯಾಸವಾಗಿ ಮಾರ್ಪಟ್ಟಿದೆ ಸ್ಮುರ್ನಾ ಸಭೆಯ ಬಹಳ ಮುಖ್ಯವಾದ ಕರ್ತನು ಅವರಿಗೆ ಹೊಗಳಿ ಹೇಳಿದಂಥ ಒಂದು ಕಾರ್ಯ ಅವರು ಐಶ್ವರ್ಯವಂತರಾಗಿದ್ದರು ಬಡವರಾಗಿದ್ದರು ಅವರು ಆತ್ಮೀಕವಾಗಿ ಐಶ್ವರ್ಯವಂತರಾಗಿದ್ದರು ಅದೇ ವೇಳೆಯಲ್ಲಿ ಶಾರೀರಿಕವಾಗಿ ಬಡವರಾಗಿ ಇದ್ದರು ಆದ್ದರಿಂದ ಕರ್ತನು ಅವರ ಗುಣಾತಿಶಯಗಳನ್ನು ಹೊಗಳಿ ಮಾತಾಡುತ್ತಾರೆ ಇವತ್ತು ನಮಗೆ ನೂತನ ಉಪದೇಶಗಳನ್ನು ಒಳಗೆ ತಂದು ಸಭೆಯೆನ್ನುವಾಗಲೇ ನಮಗೆ ಆ ಸಭೆ ಎಷ್ಟು ದೊಡ್ಡದಾಗಿದೆ ಎನ್ನುವುದನ್ನೇ ನಾವು ಹುಡುಕುವವರಾಗಿದ್ದೇವೆ ಆ ಸಭೆಯಲ್ಲಿ ಎಷ್ಟು ಸೌಲಭ್ಯ ಇದೆ ಎನ್ನುವುದನ್ನೇ ನಾವು ನೋಡುತ್ತೇವೆ ಕೆಲವು ಒಳ್ಳೆ ಸೇವಕರುಗಳು ಕೂಡ ಸೌಲಭ್ಯವಿರುವಂಥ ಒಂದು ಸಭೆಯನ್ನಾಗಿ ತಮ್ಮ ಸಭೆಯನ್ನು ನಿರ್ಮಿಸಬೇಕು ಕಟ್ಟಬೇಕು ಎಂದು ಆಸೆಪಡುವುದನ್ನು ಈ ಕಡೆಯ ದಿನಗಳಲ್ಲಿ ನಾವು ನೋಡಬಹುದು ಬಡತನಕ್ಕೆ ಅವರು ತಮ್ಮನ್ನು ಒಪ್ಪಿಸಿಕೊಡಲು ತಯಾರಾಗಿಲ್ಲ ಒಳ್ಳೆಯ ಬೋಧಕರುಗಳು ಕೂಡ ಹೇಳುತ್ತಾರೆ ನಾನು ಸೇವೆಗೆ ಬಂದ ಹೊಸದರಲ್ಲಿ ಒಂದು ದೊಡ್ಡ ಚರ್ಚನ್ನು ಕರ್ತನಿಗಾಗಿ ಕಟ್ಟಬೇಕು ಎಂದು ಆಸೆಪಟ್ಟೆ ಇವತ್ತು ಸರ್ವಸಾಧಾರಣವಾಗಿ ಇನ್ನೂರು ಕೋಟಿಯಲ್ಲಿ ಮುನ್ನೂರು ಕೋಟಿಯಲ್ಲಿ ದೊಡ್ಡ ದೊಡ್ಡ ಸ್ಥಳವನ್ನು ಪಡೆದು ಕರ್ತನ ಸೇವೆಯನ್ನು ಮಾಡಬೇಕೆಂದು ಬಯಸುವ ಮನೋಭಾವನೆ ನಮ್ಮೊಳಗೆ ಬಂದಿದೆ ಆದರೆ ಕರ್ತನು ಏನನ್ನು ಅಪ್ರಿಷಿಯೇಟ್ ಮಾಡ್ತಾರೆ ನೋಡಿರಿ ಅವರ ಬಡತನವನ್ನು ಹೊಗಳುತ್ತಾರೆ ಅವರ ಬಡತನವನ್ನು ಕೆಲವರು ಹೇಳುವರು ಸಮೃದ್ಧಿಯ ಉಪದೇಶ ಸಮೃದ್ಧಿಯ ಉಪದೇಶ ಎನ್ನುವಂಥದ್ದು ಪಶ್ಚಿಮ ದೇಶಗಳಲ್ಲಿ ಉಂಟುಮಾಡಲ್ಪಟ್ಟು ಅದರ ನಂತರ ಹಲವು ದೇಶಗಳಲ್ಲಿ ಹರಡಿದಂತಹ ಉಪದೇಶ ಯೇಸುಕ್ರಿಸ್ತನನ್ನು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವುದಾದರೆ ನೀವು ಕಷ್ಟಪಡಬೇಕಾಗೇ ಇಲ್ಲ ನೀವು ವೇದನೆ ಪಡುವುದೇ ಬೇಕಾಗಿಲ್ಲ ನಿಮ್ಮ ಬಡತನವೆಲ್ಲ ನೀಗುವುದು ಸಮೃದ್ಧಿ ನಿಮಗೆ ಉಂಟಾಗುವುದು ಎಂದು ನಿಮಗೆ ಹೇಳಿಕೊಡುತ್ತಾರೆ ಆ ಅಳೆಒಡಂಬಡಿಕೆಯ ಕಾಲದಲ್ಲಿ ಬಹಳ ಯಹುದ್ಯರು ಇಸ್ರಾಯೇಲಿಯರು ದೊಡ್ಡ ಐಶ್ವರ್ಯವಂತರಾಗಿ ಇದ್ದದು ಸತ್ಯವೇ ಅವರು ನೇಮನಿಷ್ಠೆಗಳನ್ನು ಕೈಗೊಂಡು ನಡೆಯಬೇಕಾದರೆ ಅದರಲ್ಲಿ ಅವರ ಕೊರತೆಗಳೆಲ್ಲವೂ ನೀಗಿ ಬಹಳ ಶ್ರೀಮಂತರು ಅವರಲ್ಲಿ ಇದ್ದರು ಬಹಳ ಆಸ್ತಿಪಾಸ್ತಿಯಿಟ್ಟುಕೊಂಡಿದ್ದರು ನೆಲೆಗಳನ್ನಿಟ್ಟುಕೊಂಡಿದ್ದರು ಬಹಳ ದಾಸದಾಸಿಯರನ್ನು ಇಟ್ಟುಕೊಂಡಿದ್ದರು ಒಳ್ಳೆ ಐಶ್ವರ್ಯವಂತರಾಗಿ ಸಮೃದ್ಧಿಯುಳ್ಳವರಾಗಿದ್ದರು ಯಹೋದ್ಯರು ಅದು ಸತ್ಯವೇ ಆದರೆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಕರ್ತನು ಇಸ್ರಾಯೇಲಿಯರನ್ನು ಒಂದು ದೇಶವನ್ನು ಸ್ವತಂತ್ರಿಸುವ ಸಲುವಾಗಿಯೇ ಕರೆದರು ಈ ಲೋಕದಲ್ಲಿ ಒಂದು ದೇಶವನ್ನು ಸ್ವತಂತ್ರಿಸುವ ಸಲುವಾಗಿ ಆದ್ದರಿಂದಲೇ ಆದ್ದರಿಂದಲೇ ಲೋಕದಲ್ಲಿರುವ ಐಶ್ವರ್ಯದಿಂದ ಅವರನ್ನು ಆಶೀರ್ವಾದ ಮಾಡಿದನು ಆದರೆ ಹೊಸ ಒಡಂಬಡಿಕೆಯಲ್ಲಿ ಕರ್ತನು ಲೋಕವನ್ನು ಸ್ವತಂತ್ರ ಮಾಡಿಕೊಳ್ಳಲು ಅಲ್ಲ ಪರಲೋಕವನ್ನು ಸ್ವತಂತ್ರಿಸಿಕೊಳ್ಳುವ ಸಲುವಾಗಿ ಕರೆದಿದ್ದಾರೆ ಲೋಕದಲ್ಲಿ ಒಂದು ದೇಶವನ್ನು ಸ್ವತಂತ್ರಿಸಲು ಕರೆಯಲಿಲ್ಲ ಇವೆರಡಿಗೂ ಒಂದು ದೊಡ್ಡ ವ್ಯತ್ಯಾಸವಿದೆ ಯಹೋದ್ಯರನ್ನು ಕರ್ತನು ಕರೆದಾಗ ದೈಹಿಕವಾಗಿಯೇ ಒಂದು ದೇಶವನ್ನು ಸ್ವತಂತ್ರಿಸಬೇಕು ಒಂದು ಸರ್ಕಾರವನ್ನೇ ಸ್ವತಂತ್ರಿಸಬೇಕು ಒಂದು ದೇಶವಾಗಿ ಮಾರ್ಪಡಬೇಕು ಅದೇ ಉದ್ದೇಶ ಆದ್ದರಿಂದ ಅದಕ್ಕಾಗಿ ಅವರಿಗೆ ಲೋಕದಲ್ಲಿ ಒಂದು ಒಳ್ಳೆಯ ಆಶೀರ್ವಾದವೂ ಬೇಕು ಐಶ್ವರ್ಯವೂ ಬೇಕು ಸಮೃದ್ಧಿ ಬೇಕು ಆದ್ದರಿಂದಲೇ ಕರ್ತನು ಅವರನ್ನು ಆಶೀರ್ವದಿಸಿದನು ಆದರೆ ನಮಗೆ ಪರಲೋಕದ ಬೊಕ್ಕಸಗಳೇ ಬೇಕೇ ಹೊರತು ನಮಗೆ ಕರ್ತನು ಹೇಳಿದ್ದು ಒಂದು ದೇಶವನ್ನು ಸ್ವತಂತ್ರಿಸುವುದಕ್ಕಲ್ಲ ಒಂದು ದೇಶವನ್ನು ಹಿಡಿಯುವುದಕ್ಕಾಗಿ ಅಲ್ಲ ಕರ್ತನು ನಮಗೆ ಹೇಳಿರುವುದು ಪರಲೋಕವನ್ನು ಸ್ವತಂತ್ರಿಸಬೇಕೆಂಬುದಾಗಿ ಆದ್ದರಿಂದಲೇ ನೀವು ಲೋಕದಲ್ಲಿ ಬಡವರಾಗಿರುವುದಾದರೂ ದೇವರ ಬಳಿಯಲ್ಲಿ ಐಶ್ವರ್ಯ ಸಂಪನ್ನರಾಗಿರಬೇಕು ಎನ್ನುವಂಥದ್ದನ್ನು ಕರ್ತನೆದುರು ನೋಡುತ್ತಾರೆ ಯೇಸು ಅದನ್ನೇ ನಮಗೆ ಹೇಳಿಕೊಡಬೇಕಾದರೆ ಭೂಮಿಯಲ್ಲಿ ನೀವು ನಿಮಗೋಸ್ಕರವಾಗಿ ಬೊಕ್ಕಸಗಳನ್ನು ಕೂಡಿಡಬೇಡಿರಿ ಎಂದು ಹೇಳಿದ್ದಾರೆ ಭೂಮಿಯಲ್ಲಿ ಬೊಕ್ಕಸಗಳನ್ನು ಕೂಡಿಡಬೇಡಿರಿ ಎಂದು ಹೇಳಿದರೆ ನೀವು ಹೇಗೆ ಭೂಮಿಯಲ್ಲಿ ಐಶ್ವರ್ಯವಂತರಾಗಿ ಇರಲು ಸಾಧ್ಯ ಯೋಚಿಸಿ ನೋಡಿರಿ ನಿಮ್ಮ ಬೊಕ್ಕಸಗಳು ಎಲ್ಲಿ ಇರುವುದೋ ನಿಮ್ಮ ಹೃದಯವೂ ಅಲ್ಲೇ ಇರುವುದು ಎಂದು ಕರ್ತನು ಹೇಳಿದ್ದಾರೆ ಹಾಗಾದರೆ ಅವರಿಗೆ ಚೆನ್ನಾಗಿ ಗೊತ್ತು ಈ ಹೊಸ ಒಡಂಬಡಿಕೆ ಕಾಲದ ಜನಗಳು ಭೂಮಿಯಲ್ಲಿ ಬೊಕ್ಕಸಗಳನ್ನು ಬಹಳ ಅಧಿಕವಾಗಿ ಕೂಡಿಡುವುದಾದರೆ ಅವರ ಹೃದಯವು ಅಲ್ಲೇ ಇರುವುದು ಅದರ ಹಿಂದೆಯೇ ಅವರು ಓಡುವರು ಅದಕ್ಕೆ ಅವರು ಸೇವೆ ಮಾಡುವರು ಇವರು ಪರಲೋಕವನ್ನು ಕಳೆದುಕೊಳ್ಳುವರು ಯಾಕೆಂದರೆ ಇವರು ಒಂದು ದೇಶವನ್ನು ಹಿಡಿಯಲು ಕರೆಯಲ್ಪಟ್ಟಿಲ್ಲ ಪರಲೋಕವನ್ನು ಸ್ವತಂತ್ರಿಸುವ ಹಾಗೆ ಕರೆಯಲ್ಪಟ್ಟಿರುವವರಾಗಿದ್ದಾರೆ ಇದನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು ನಾನೇಳುವುದು ಈ ಮಟ್ಟಿಗೆ ತೀರಾ ಬಡತನದಲ್ಲಿರಬೇಕು ಅಂತ ಹೇಳ್ತಿಲ್ಲ ನೀವು ಬದುಕಲು ಬೇಕಾಗಿರುವ ಐಶ್ವರ್ಯವಿದ್ದರೆ ಸಾಕು ಇರುವಷ್ಟು ಸಾಕೆನ್ನುವಂತಹ ಮನಸ್ಸಿರುವ ದೈವಭಕ್ತಿಯು ಅಧಿಕವಾದ ಆದಾಯವೆಂದು ಕರ್ತನ ಸತ್ಯವೇದ ನಮಗೆ ಹೇಳಿಕೊಡುತ್ತದೆ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ಅನೇಕ ಉರುಳಿಗೆ ಸಿಕ್ಕಿಕೊಳ್ಳುತ್ತಾರೆ ಎನ್ನುವುದನ್ನು ಕೂಡ ಅದೇ ಸತ್ಯವೇದ ನಮಗೆ ಹೇಳುತ್ತದೆ ಆದರೆ ಇಂದಿನ ನೂತನ ನವೀನೋಪದೇಶಕರುಗಳು ಏನು ಹೇಳುತ್ತಾರೆಂದರೆ ಯೇಸುವನ್ನು ನೀವು ಅಂಗೀಕರಿಸಿಕೊಂಡರೆ ಎಲ್ಲಾ ಸಮೃದ್ಧಿಯೂ ಲೋಕದಲ್ಲಿರುವ ಸಮೃದ್ಧಿಯೂ ನಿಮ್ಮನ್ನು ಹುಡುಕಿ ಬರುವುದು ನೀವು ಐಶ್ವರ್ಯ ಸಂಪನ್ನರಾಗಿ ಮಾರ್ಪಡುವಿರಿ ನೀವು ಯೇಸುವನ್ನು ವಿಶ್ವಾಸಿಸುವುದಾದರೆ ಇವೆಲ್ಲವೂ ನಿಮಗೆ ಸಿಗುವುದು ಎಂದು ಹೇಳುತ್ತಾರೆ ಆದರೆ ನೀವು ಚೆನ್ನಾಗಿ ಗಮನಿಸಿದರೆ ಯೇಸುವಿಗೆ ಸತ್ಯವಾಗಿ ಸೇವೆ ಮಾಡಿದವರು ಪರಿಶುದ್ಧ ಪೌಲನಂತಹ ಅಪೋಸ್ತಲರುಗಳಲ್ಲಿ ಒಬ್ಬನಾದರೂ ಐಶ್ವರ್ಯವಂತನಾಗಿ ಸಾಯಲಿಲ್ಲ ಕರ್ತನನ್ನು ಅಂಗೀಕರಿಸಿಕೊಳ್ಳುವಾಗ ಐಶ್ವರ್ಯವಂತನಾಗಿದ್ದವರು ಕೂಡ ಸಾಯಬೇಕಾದರೆ ಏನೂ ಇಲ್ಲದವರಾಗಿಯೇ ಸತ್ತಿದ್ದಾರೆ ಈ ಲೋಕದಲ್ಲಿ ಅವರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇರಲಿಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಇರಲಿಲ್ಲ ಅವರಿಗೆ ಯಾವ ವಸತಿಯೂ ಇರಲಿಲ್ಲ ಅವರು ಏಸು ಬದುಕಿದಂತಹ ಒಂದು ಬದುಕನ್ನು ಬದುಕಿದ್ದಾರೆ ಯಾಕೆ ಅವರು ಏಸುವನ್ನು ನಂಬಲಿಲ್ಲವಾ ಅವರ ವಿಶ್ವಾಸದಲ್ಲಿ ಯಾವುದಾದರೂ ಒಂದು ಕೊರತೆ ಇತ್ತ ಅವರು ಯಾಕೆ ದೊಡ್ಡ ಐಶ್ವರ್ಯವಂತರಾಗಿ ಮಾರ್ಪಡಲಿಲ್ಲ ಅವರ ವಿಶ್ವಾಸವನ್ನು ಯಾಕೆ ದೇವರು ಘನಪಡಿಸಲಿಲ್ಲ ಅವರಿಗೇಕೆ ದೇವರು ಸಮೃದ್ಧಿಯನ್ನು ಕೊಡಲಿಲ್ಲವೆಂದು ಹಲವು ಪ್ರಶ್ನೆಗಳು ನಮಗೆ ಉಂಟಾಗುತ್ತದೆ ಈ ಉಪದೇಶಕರು ಈ ಹೊಸದಾಗಿ ಒಂದು ಕಾರ್ಯವನ್ನು ಕಂಡುಹಿಡಿದು ಹೊರದೇಶದಲ್ಲಿ ಫಾರಿನ್ನಲ್ಲಿ ಜನಗಳ ಬಳಿಯಲ್ಲಿ ದಶಮ ಭಾಗವನ್ನು ಶೇಖರಿಸುವುದು ಅದರ ಮೂಲಕವಾಗಿ ಅವರಿಗೆ ಬಹಳ ಆಸ್ತಿಗಳನ್ನು ಮಾಡಿಕೊಳ್ಳುವುದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಅವರು ಕಟ್ಟಿಕೊಳ್ಳುವುದು ತಮ್ಮ ಸ್ವಂತ ಲಾಭಕ್ಕಾಗಿ ಆಡಂಬರಕ್ಕಾಗಿ ಸೇವೆಗಾಗಿ ಉಪಯೋಗ ಮಾಡುವುದಾದರೆ ಪರವಾಗಿಲ್ಲ ಒಂದು ಸೇವೆಗೋಸ್ಕರವಾಗಿ ನೀವು ಕಟ್ಟಡವನ್ನು ಕಟ್ಟಿದರೂ ಪರವಾಗಿಲ್ಲ ಆದರೆ ತಮ್ಮ ಸ್ವಂತ ಆಡಂಬರಕ್ಕಾಗಿ ಆ ಹಣವನ್ನು ಖರ್ಚು ಮಾಡುವುದು ಇವೆಲ್ಲವನ್ನು ಮಾಡುವುದಕ್ಕೆ ಅವರು ತೆಗೆದುಕೊಂಡ ಒಂದು ಕಾರ್ಯವೇ ಒಂದು ವೇಳೆ ನಾವು ಪ್ರಶ್ನೆ ಕೇಳ್ಬೋದಲ್ಲ ಏನ್ ಪಾಸ್ಟರ್ ಇಷ್ಟೊಂದು ಹಣ ನಿಮಗೆ ಎಲ್ಲಿಂದ ಬಂತು ಬರುವಾಗ ಬರಿಗೈಯಾಗಿ ಬಂದರಲ್ಲ ಈಗ ಇಷ್ಟೊಂದು ಇದೆಯಲ್ಲ ಅಂತ ಕೇಳಿದ್ರೆ ಕರ್ತನು ನಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡಿದ್ದಾನೆ ಎಂದು ಹೇಳಿ ಬಿಡೋಣ ಆಗ ಏಳುವುದಕ್ಕೆ ಒಂದು ಉಪದೇಶವನ್ನು ನಾವು ಉಂಟು ಮಾಡಬೇಕೆಂದು ಇವೆಲ್ಲ ಪ್ಲಾನ್ ಮಾಡಿ ಮಾಡಿರುವಂತದ್ದೇ ಯೋಜನೆ ಮಾಡಿ ಮಾಡಿ ಇಂಥ ಕಾರ್ಯಗಳನ್ನು ಅವರು ಮಾಡಿ ಮುಗಿಸಿದ್ದಾರೆ ಅದನ್ನು ಮತ್ತೊಬ್ಬರಿಗೂ ಬೋಧನೆಯನ್ನು ಮಾಡುತ್ತಾರೆ ಮತ್ತೊಬ್ಬರಿಗೆ ಬೋಧಿಸಿ ಇದುವೇ ನಿಜ ಇದೇ ಸತ್ಯ ಇದನ್ನು ನಂಬಿರಿ ಎಂದು ಹೇಳಿ ಅವರಿಗೆ ಅದರ ಕುರಿತಾಗಿ ಹೇಳುವುದನ್ನು ನೋಡುತ್ತೇವೆ ಆಡಂಬರವಾಗಿ ಬದುಕಿದವನು ಜೀವಂತವಾಗಿ ಸತ್ತವನು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದನ್ನು ನೀವು ಸ್ಪಷ್ಟವಾಗಿ ಅದನ್ನು ಗ್ರಹಿಸಿಕೊಳ್ಳಬೇಕು ಅವರೆಲ್ಲರೂ ಕೂಡ ಅಪೋಸ್ತಲರನ್ನು ನೋಡಿರಿ ಅವರು ಬಡವರಾಗಿಯೇ ದರಿದ್ರರಾಗಿ ಸತ್ತರು ಅವರು ಕಷ್ಟಪಟ್ಟರು ಉಪದ್ರವಪಟ್ಟರು ವೇದನೆಗಳ ಒಳಗೆ ಹಾದು ಬಂದರು ಹಣ ಸಂಪಾದನೆ ಮಾಡಬೇಕೆಂದು ಅವರು ಯೋಚಿಸಲೇ ಇಲ್ಲ ಹಲವು ವಿಧವಾದ ಉಪದ್ರವಗಳನ್ನು ಸಂಕಟಗಳನ್ನು ಅವರು ಹಾದು ಬರುವವರಾಗಿದ್ದರು